ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 135. ದೈವಿಕತೆಯು ಆತ್ಮಿಕ ಸ್ವಭಾವದ ಅತ್ಯುನ್ನತವಾದ ವರ್ಗವಾಗಿದೆ. ದೇವರ ಮತ್ತು ಆತನ ಸೃಷ್ಟಿಗಳ ನಡುವಿನ ಅಂತರ ಎಷ್ಟೆಂದು ಅಳೆಯಲಾರದಷ್ಟಿದೆ. ನಾವು ದೈವಿಕ ಜ್ಞಾನದ ಶಕ್ತಿಯ ಮತ್ತು ಒಳ್ಳೆಯತನದ ಮಹಿಮೆಯ ಕ್ಷಣ ದರ್ಶನಗಳನ್ನು ಮಾತ್ರವೇ ಗ್ರಹಿಸಲು ಸಮರ್ಥರಾಗಿದ್ದೇವೆ. ಆತನು ತನ್ನ ಕೆಲವೊಂದು ಪ್ರಬಲ ಕಾರ್ಯಗಳನ್ನು ನಮ್ಮ ಮುಂದೆ ಹಾದು ಹೋಗುವಂತೆ ಮಾಡುವ ನಿಮಿತ್ತ ಆ ವಿಹಂಗಮ ನೋಟವನ್ನು ಸೆರೆ ಹಿಡಿಯುತ್ತೇವೆ. ಆದರೆ ನಾವು ಪರಿಪೂರ್ಣ ಮಾನವತೆಯ ಮಹಿಮೆಯನ್ನು ಅಳೆಯಬಹುದು ಮತ್ತು ಗ್ರಹಿಸಿಕೊಳ್ಳಬಹುದು. ಈ ಆಲೋಚನೆಗಳನ್ನು ಸ್ಪಷ್ಟವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಮಾನವ ಸ್ವಭಾವದಿಂದ ಆತ್ಮಿಕ ಸ್ವಭಾವಕ್ಕೆ ಯಾವ ರೀತಿಯಲ್ಲಿ ಬದಲಾವಣೆಗಳು ಉಂಟಾದವೆಂಬುದನ್ನು ಮೆಚ್ಚಿಕೊಳ್ಳುತ್ತೇವೆ. ಅಂದರೆ ಅದೇ ಮಾನಸಿಕ ಶಕ್ತಿಗಳನ್ನು ಉನ್ನತ ಸ್ಥಿತಿಗೆ ಸಾಗಿಸುವುದಾಗಿದೆ. ಪರಲೋಕದ ದೇಹಗಳು ಧರಿಸಿಕೊಳ್ಳುವಾಗ ನಮಗೆ ಆ ಮಹಿಮ ಶರೀರಕ್ಕೆ ಸೇರಿದ ಪರಲೋಕದ ಶಕ್ತಿಗಳು ದೊರೆಯುತ್ತವೆ ಮತ್ತು ನಾವು ಅದಕ್ಕೆ ಸೇರಿದ ಆಲೋಚನೆ ಮತ್ತು ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿಕೊಳ್ಳುತ್ತೇವೆ. ಐಹಿಕದಿಂದ ಪಾರಮಾರ್ಥಿಕತೆಗೆ ಮನಸ್ಸಿನ ಪರಿವರ್ತನೆಯ ಬದಲಾವಣೆಯು ಇಲ್ಲಿ ಪ್ರತಿಷ್ಠಿತರ ಅನುಭವವಾಗಿದ್ದು ಅದು ಸ್ವಭಾವದ ಬದಲಾವಣೆಯ ಪ್ರಾರಂಭವಾಗಿದೆ. ಅದು ಮೆದುಳಿನ ಬದಲಾವಣೆಯಲ್ಲ ಅಥವಾ ಅದರ ಕಾರ್ಯಾಚರಣೆಯಲ್ಲಿನ ಅದ್ಭುತವೂ ಅಲ್ಲ, ಆದರೆ ಅದು ಚಿತ್ತ ಮತ್ತು ಮನಸ್ಸಿನ ಬಾಗುವಿಕೆಯಾಗಿದೆ. ನಮ್ಮ ಚಿತ್ತ ಮತ್ತು ಮನಸ್ಸುಗಳು, ಭಾವನೆಗಳು ನಮ್ಮ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತವೆ. ಆದ್ದರಿಂದ ನಾವು ಪರಿವರ್ತನೆ ಹೊಂದಿಕೊಳ್ಳುತ್ತೇವೆ ಮತ್ತು ಚಿತ್ತ ಮತ್ತು ಭಾವನೆಗಳು ಆ ರೀತಿಯ ಬದಲಾವಣೆಗಳನ್ನು ಹೊಂದುವಾಗ ವಾಸ್ತವವಾಗಿಯೂ ದೈವಿಕ ಸ್ವಭಾವವನ್ನು ಹೊಂದಿದವರೆಂದು ಪರಿಗಣಿಸಲ್ಪಡುತ್ತೇವೆ. ನಿಜ, ಇದು ಒಂದು ಬಹಳ ಸಣ್ಣ ಪ್ರಾರಂಭವಾಗಿದೆ, ಆದರೆ ಹುಟ್ಟುವಿಕೆ ಎಂದು ಇದನ್ನು ಹೇಳಲಾಗಿತ್ತು. ಇದು ಯಾವಾಗಲೂ ಒಂದು ಸಣ್ಣ ಆರಂಭವೇ ಆಗಿರುತ್ತದೆ, ಆದರೂ ಇದು ಪೂರ್ಣಗೊಂಡ ಕಾರ್ಯದ ಲಕ್ಷಣ ಅಥವಾ ಭರವಸೆಯಾಗಿದೆ. ಎಫೆಸ 1:13-14 ವಚನ. ಕೆಲವರು ಮಾರ್ಪಟ್ಟ ನಮ್ಮನ್ನು ನಾವು ಹೇಗೆ ತಿಳಿದುಕೊಳ್ಳುವುದು ಎಂದು ಕೇಳುತ್ತಾರೆ. ನಾವು ಮಹಿಮೆಯಲ್ಲಿ ಪಾಲುದಾರರಾಗುವಂತೆ ಆಗ ಜೀವಿಸುತ್ತಾ ಶ್ರಮೆ ಪಡುತ್ತಾ ಸಮರ್ಪಿಸಿಕೊಂಡವರಾಗಿದ್ದ ಅದೇ ವ್ಯಕ್ತಿಗಳು ನಾವು ಎಂಬುದು ತಿಳಿಯುವುದು ಹೇಗೆ ಎಂದು ಕೇಳಿದ್ದಾರೆ. ನಾವು ಅದೇ ಪ್ರಜ್ಞೆಯುಳ್ಳ ಜೀವಿಗಳೋ? ಅದಕ್ಕಿಂತ ನಿಶ್ಚಯವಾಗಿ ಹೌದು. ನಾವು ಕ್ರಿಸ್ತನೊಂದಿಗೆ ಸಾಯುವ ಪಕ್ಷದಲ್ಲಿ ನಾವು ಆತನೊಂದಿಗೆ ಜೀವಿಸುವವರೂ ಆಗಿದ್ದೇವೆ. ರೋಮಾಪುರದವರಿಗೆ 6:8 ವಚನ. ನಮ್ಮ ಮಾನವ ಶರೀರದಲ್ಲಿ ಪ್ರತಿದಿನ ಕಾಣಿಸಿಕೊಳ್ಳುವ ಬದಲಾವಣೆಗಳು ನಾವು ಹಿಂದಿನದನ್ನು ಮರೆಯುವಂತೆ ಮಾಡುವುದಿಲ್ಲ ಅಥವಾ ನಮ್ಮ ಗುರುತನ್ನು ನಾವು ಕಳ್ಕೊಳ್ಳುವುದಿಲ್ಲ. ಆ ಆಲೋಚನೆಗಳು ನಮಗೆ ಯಾವ ರೀತಿಯಲ್ಲಿ ಮಗನು ಕ್ರಿಸ್ತನು ಆತ್ಮಿಕ ಸ್ಥಿತಿಯಿಂದ ಮಾನವ ಸ್ಥಿತಿಗೆ, ಮಾನವ ಸ್ವಭಾವಕ್ಕೆ, ಪರಲೋಕದ ಪರಿಸ್ಥಿತಿಗಳಿಗೆ ಬದಲಾದಾಗ ಯಾವ ರೀತಿಯಲ್ಲಿ ಮನುಷ್ಯನಾದನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗಬಹುದು. ಎರಡು ಪ್ರಕರಣದಲ್ಲಿಯೂ ಒಬ್ಬನೇ ಜೀವಿಯಾಗಿದ್ದರೂ ಮೊದಲನೆಯ ಪರಿಸ್ಥಿತಿಯಲ್ಲಿ ಆತನು ಆತ್ಮಿಕನಾಗಿದ್ದನು ಮತ್ತು ಎರಡನೆಯ ಪರಿಸ್ಥಿತಿಯಲ್ಲಿ ಆತನು ಮಾನವನಾಗಿದ್ದನು. ಯಾಕೆಂದರೆ ಈ ಎರಡು ಸ್ವಭಾವಗಳು ಪ್ರತ್ಯೇಕವಾದವುಗಳು ಮತ್ತು ನಿರ್ದಿಷ್ಟವಾದವುಗಳು ಆಗಿರುವುದಾಗ್ಯೂ ಒಂದು ಮತ್ತೊಂದರ ಹೋಲಿಕೆಯಾಗಿರುವುದರಿಂದ ಅದೇ ಮಾನಸಿಕ ಸಾಮರ್ಥ್ಯಗಳಿರುತ್ತವೆ. ಅವು ಎರಡಕ್ಕೂ ಸಾಮಾನ್ಯವಾಗಿರುತ್ತದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.